ಕಾಂಗ್ರೆಸ್ನಲ್ಲಿ ಮತ್ತೆ ಎರಡೂವರೆ ವರ್ಷದ ಬಿರುಗಾಳಿ. ಎರಡೂವರೆ ವರ್ಷದ ಬಳಿಕ ಸಿಎಂ ಬದಲಾವಣೆಯ ಕೂಗು ಪದೇ ಪದೇ ಕೈಪಾಳೆಯದಲ್ಲಿ ಎರಡೂವರೆ ವರ್ಷದ ಮಾತು ಕೇಳಿಬರ್ತಾ ಇದೆ. ಎರಡೂವರೆ ವರ್ಷದ ಬಳಿಕ ಸಿಎಂ ಬದಲಾವಣೆಯ ಕೂಗು ಮತ್ತೆ ಕೇಳಿಬರ್ತಾ ಇದೆ. ಎರಡೂವರೆ ವರ್ಷದ ಬಿರುಗಾಳಿ ಮತ್ತೆ ಕಾಂಗ್ರೆಸ್ನಲ್ಲಿ ಕೇಳಿಬರ್ತಾ ಇರುವಂತದ್ದು. ಎರಡೂವರೆ ವರ್ಷದ ಬಳಿಕ ಸಿಎಂ ಬದಲಾವಣೆನ ಮತ್ತದೇ ಕೂಗು, ಮತ್ತದೇ ಮಾತು ಪದೇ ಪದೇ ಕೈಪಾಳೆಯದಲ್ಲಿ ಕೇಳಿಬರ್ತಾ ಇದೆ. ಪವರ್ ಶೇರಿಂಗ್ ಫೈಟ್ ಜೋರಾದಂತೆ ಕಂಡು ಬರ್ತಾ ಇದ್ದು ಮತ್ತೆ ಮತ್ತೆ ಎರಡೂವರೆ ವರ್ಷದ ಬಳಿಕ. ಕಾಂಗ್ರೆಸ್ ಶಾಸಕರಿಗೆ ಹೀಗಾಗಿ ಡಿಸಿಎಂ ಡಿಕೆಶಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಕ್ಷದ ವಿಚಾರವಾಗಿ ಯಾವುದೇ ಹೇಳಿಕೆ ನೀಡಬಾರದು, ಹೇಳಿಕೆ ನೀಡಿದ್ರೆ ನೋಟಿಸ್ ನೀಡಬೇಕಾಗತ್ತೆ ಅಂತ ಡಿಕೆಶಿ ವಾರ್. ತಮ್ಮ ಶಾಸಕರು ಮತ್ತು ಸಚಿವರಿಗೆ ಡಿಸಿಎಂ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಕ್ಷದ ವಿಚಾರವಾಗಿ ಯಾವುದೇ ಹೇಳಿಕೆ ಕೊಡಬಾರದು, ಕೊಟ್ರೆ ನೋಟಿಸ್ ಕೊಡಬೇಕಾಗತ್ತೆ ಎನ್ನುವ ಎಚ್ಚರಿಕೆ. ನಾನು ನಮ್ಮ ಶಾಸಕರಿಗೆ ಯಾರೇ ಆಗಲಿ ಯಾವ ಹೇಳಿಕೆಯನ್ನು ತಾವುಗಳು ಯಾರು ಕೊಡಬಾರದು, ಯಾವುದೇ ವಿಚಾರದಲ್ಲಿ, ಪಕ್ಷದ ವಿಚಾರದಲ್ಲಿ, ಆಂತರಿಕ ಮತ್ತು ಅಧಿಕಾರದ ವಿಚಾರದಲ್ಲಿ ಯಾರು ಕೂಡ ಕೊಡಬಾರದು. ಲಾಸ್ಟ್ ವಾರ್ನಿಂಗು ರಿಕ್ವೆಸ್ಟು ಎರಡೂ ಮಾಡ್ತಾ ಇದ್ದೀನಿ. ಏನಾದ್ರು ಮತ್ತೆ ಇಂಥ ಮಾತುಗಳನ್ನು ಆಡಿದ್ರೆ ನಾನು ವಿಧಿ ಇಲ್ಲದೆ ನೋಟಿಸನ್ನು ಕೊಡಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.